ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ ಪ್ರಕಾಶ್ ಪಾಪ ನನಗೆ ಹೇಳ್ತಾ ಇದ್ದೀನಿ
ಹುಷಾರಪ್ಪ ಹುಷಾರಪ್ಪ, ಮುದ್ದೊಳಗವೆ ಹಾವುಗಳು ಸ್ವಲ್ಪ ಯಾವಾದ್ರೂ ಮೇಲೆ ಬಂದು ನಮ್ಮನ್ನು ಕಚ್ತಾರೆ ಅಂತ ಗೆದ್ದು ಮೂರೇ ತಿಂಗಳಿಗೆ ಬಿಗ್ಲಿ ಪಟ್ಟ ಅಷ್ಟೇ ಕಚ್ಚಿತು. ಎಂಐಆರ್ ಆಯ್ತು. ಮೂರು ದಿವಸದಲ್ಲಿ ಜೋಳಗಡ್ಡ ಬಿಗ್ಲಿ ಪಟ್ಟಿ ಜೋಳಗಡ್ಡಲ್ಲಿ ಅವನ ಸ್ಟೇಟ್ ಏನಂತ ಶ್ರೀನಪ್ಪ ಕೋರ್ಟ್ ಆರ್ಡರ್ನ ಡೂಪ್ಲಿಕೇಟ್ ಮಾಡಿಸ್ತಾವ್ ಜಡ್ಜ್ಮೆಂಟ್ ಮಾಡಿದ್ರು ಕೋರ್ಟ್ ಅಲ್ಲ ಆ ಆರ್ಡರ್ನ ಡೂಪ್ಲಿಕೇಟ್ ಮಾಡಿ ಪಂಚಾಯತಿ ಆಫೀಸರ್ ಖಾತೆ ಕೂಡ ಮಾಡಿಸ್ತಾವ್ ಸೀನಪ್ಪ. ನಾನು ಹಂಗ ಹೇಳಕ್ಕಾಗತ್ತ ಸೀನಪ್ಪ ಬೇಡ 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 ಅವೆಲ್ಲ ಮಾಡ. ಹಂಗಾಗಿ ಈ ರೀತಿ ಕೋರ್ಟ್ ಆರ್ಡರ್ನ ಫೋಕಸ್ ಮಾಡಿ ಖಾತೆ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡು ಆ ಕೋರ್ಟ್ ಆರ್ಡರ್ ಫೋಕಸ್ ಅಂತ ಗೊತ್ತಾಗ್ತಾನೆ ಪಂಚಾಯತಿ ಪಿಡಿಒ ಅದನ್ನ ರದ್ದುಪಡಿಸಿ ರದ್ದುಪಡಿಸ್ತಾ ಅದ್ರ ಮೇಲೆ ಅಪೀಲ್ ಹೋಗ್ತಾರೆ. ಇವಾಗ ಅಲ್ಲಿ ಗೋವಿಂದ ರೋಡ್ ಹೋಗಿ ಕೋರ್ಟ್ ಆರ್ಡರ್ ಫೋಕಸ್ ಅದೇ ಕರೆಕ್ಟ್ ಅಂತ ಹೇಳಿ ಖಾತೆ ಮಾಡಿಸೋದು ಸ್ಟೇ ಮಾಡಿಸೋದು. ಆ ಇಒ ಬಂದು ಮಂಜುನಾಥ್ ಅವರು ಅಳಿಯ ಮಾಲೂರು ಎಂ ಎಲ್ ಎ ಮಂಜುನಾಥ್ ಅವರು ಅಳಿಯ ಸಣ್ಣ ಕಣ್ಣು ತಂಗಿ ಕಣ್ಣು ಆತ್ಮ ನನ್ ಬಹಳ ಆತ್ಮೀಯ ಯಾಕಪ್ಪ ಹಿಂಗ್ ಮಾಡಿದ್ಯ ಅಂದ್ರೆ ಅಣ್ಣ ಐದು ನಿಮಿಷ ಪಕ್ಕ ಮಾಡ್ತೀನಿ ಅಣ್ಣ ಅಂತ ನಿನ್ನೆ ನಾನು ಹೇಳಿದೆ. ಹಾಸ್ಟೆಲ್ಗಳಲ್ಲಿ ಊಟ ಆಗ್ತೀರಾ ಲೂಟ್ ಏನ್ ಮಾಡಿರೋ ಜನ ರಾಜಾಮೇಶ್ವರವ್ರಂತವ್ರೆ ಚಿನ್ನಪ್ಪ ನೀನ್ ಧೈರ್ಯವಾಗಿರ್ಬೇಕು. ಸಾರಾಂಶ ಇವತ್ತಿನ ದಿವಸ ನೈತಿಕತೆ ಯಾರು ಕರ್ಕೊಳಕ್ ಹೋಗ್ಬೇಡ್ರಿ. ಧೈರ್ಯವಾಗಿರಿ. ನಾನು ಇದ್ದೀನಿ ನಗರಸಭೆ ಫೇಸ್ ಮಾಡೋಣ ಆಮೇಲೆ ಲೋಕಸಭೆ ಫೇಸ್ ಮಾಡೋಣ. 24 ಗಂಟೆ ನಾನು ಇಲ್ಲೇ ಇರ್ತೀನಿ. ಈ ಮನೆ ಪಾಪ ತೋರಿಸ್ತೀನಿ ಕೊಟ್ಟಿದ್ರು ಅವನ್ನ ಖಾಲಿ ಮಾಡ್ಬೇಕು ಅಂತಾರೆ. ನಾವು ಬೇರೆ ಮನೆ ವ್ಯವಸ್ಥೆ ಪ್ರಕಾಶ ಮಾಡೋಣ ಅದಕ್ಕೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಇಲ್ಲ ಇನ್ನೊಂದು ಮನೆ ಬೇಕಾದ್ರೆ ಒಂದು 3-4 ತಿಂಗಳಲ್ಲಿ ಇಲ್ಲೇ ಅವ್ರನ್ನ ರೆಡಿ ಮಾಡೋಣ. ಹಾಗಾಗಿ ಓಡೋಗೋದಾಗ್ಲಿ ಬೇರೆ ಕ್ಷೇತ್ರಕ್ಕೆ ಹೋಗೋದಾಗ್ಲಿ ಇಲ್ಲ ನಿಮ್ ಸೇವೆ ಮಾಡ್ತೀನಿ. ನೀವೆಲ್ಲ ಚೆನ್ನಾಗಾಗ್ತೀರಾ ಎಲ್ಲ ವರ್ಷನ ಕಟ್ಟಿ ಇವಾಗಿರೋದು ನಮ್ಮ ಹತ್ರ. ಹಾಗಾಗಿ ಇಷ್ಟೊಂದು ದೊಡ್ಡ ಸಂಖ್ಯೆನಲ್ಲಿ ವೈಯಕ್ತಿಕವಾಗಿ ಅಧಿಕಾರ ಇಲ್ಲೇ ಹೋದ್ರು ಕೂಡ ನೀವೆಲ್ಲ ಬಂದಿದ್ದೀರಲ್ಲ ನಿಮ್ಗೆಲ್ಲ ಕೂಡ 1,000,000,000,000 ಕೋಟಿ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಗ್ರಾಮಗಳಿಂದ ಕಾರ್ಯಕರ್ತರು ಅವರ ಒಂದು ಹುಟ್ಟುಹಬ್ಬನ ನಾವೇ ಸದಾ ಆಚರಣೆ ಮಾಡಿದ್ದೀರಿ ಹೊರತು ನಾವಿನ್ನೇನು ತೂರ್ ಪ್ರಕಾಶ್ ಅವರ ಇದು ಮಾಡಿ ನಾವೇನು ಮಾಡಿಲ್ಲ. ನಾವೇ ಸ್ವಂತ ಖರ್ಚಿನಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಒಗ್ಗೂಡಿಸಿ ಒಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಅವರಿಗೆ ಭಗವಂತ 100 ವರ್ಷ ಆಯಸ್ಸು ಆರೋಗ್ಯ ಬಗ್ಗೆ ಎಲ್ಲ ಕೊಟ್ಟು ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ. ಹುಟ್ಟುಹಬ್ಬ ಇವತ್ತು ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾದಂಥ ವರ್ತೂರು ಪ್ರಕಾಶ್ ಅವ್ರದ್ದು ಇವತ್ತು ಕೋಲಾರದಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬನ ಆಚರಣೆ ಮಾಡಿದ್ರೆ ಅವರ ಅಭಿಮಾನಿಗಳು ಇವತ್ತು 52ನೇ ಹುಟ್ಟಿದ ಹಬ್ಬ ಸರಳವಾಗಿ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀವಿ. ಇವತ್ತು ಏನು 52ನೇ ಹುಟ್ಟುಹಬ್ಬನ ಆಚರಣೆ ಮಾಡಿ ಇವತ್ತು ಏನು ಇವತ್ತು ನಮ್ಮ ಹತ್ರ ಇಷ್ಟು ದಿನ ಗೆದ್ದ 10 ವರ್ಷದಲ್ಲಿ ಅವರು ಅಧಿಕಾರದಲ್ಲಿದ್ದಾಗ ಎಲ್ಲ ನಮ್ಮ ಜೊತೆನೇ ಇರ್ತಾಯಿದ್ರು. ಅದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಸೋತಾಗೋ ಗಟ್ಟಿಯಾಗಿ ಅವ್ರ ಜೊತೆ ಹುಲಿಗಳ ಥರ ನಿಂತಿರೋರೆ ಅವ್ರವ್ರು ಅಂತಿರೋದು ಹಾಲು ಯಾವುದು ನೀರು ಯಾವುದು ಅನ್ನೋದು ಇವತ್ತು ಗೊತ್ತಾಗಿದೆ. ಇವತ್ತು ಅವರು 52ನೇ ಹುಟ್ಟುಹಬ್ಬನ ಇವತ್ತು ಹನುಮಾನ್ ಜಯಂತಿ ಅಂಗವಾಗಿ ದೇವರಿಗೆ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡೋ ಮುಖಾಂತರ ಅವರು ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಎಲ್ಲ ಅಭಿಮಾನಿಗಳು ಅವರು ಅರ್ಥದಿಂದ ಆಚರಣೆ ಮಾಡಿದ್ದಾರೆ. ತುಂಬ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮತ್ತು ಮುಂದಿನ ದಿನಗಳಲ್ಲಿ ಅವರು ಸಚಿವರ ಸ್ಥಾನನ ಅಲಂಕರಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಮತ್ತೆ ನಾವು ಕಾಣೋದಿಲ್ಲಂತ ಚಾಣಕ್ಯ ರಾಜಕಾರಣಿ ಅವರು ಕಾರಣಾಂತರಗಳಿಂದ ಒಂದ್ಸರ್ತಿ ಅವರು ಪ್ರಭಾವ ಆಗಿರ್ಬೋದು. ಬಟ್ ಅದು ಈ ಹುಟ್ಟುಹಬ್ಬದ ಸಂಕೇತ ನೋಡಿದ್ರೆ ಮೊನ್ನೆ ಇಲ್ಲಿ ನಡೆದಿರುವಂತ ಕನಕ ಜಯಂತ್ಯೋತ್ಸವ ನೋಡಿದ್ರೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದ ಕನಕ ಜಯಂತ್ಯೋತ್ಸವ ನೋಡಿದ್ದೀರಿ. ಇದೇ ವರ್ತೂರು ಮಾಜಿ ಶಾಸಕರಾದಂಥ ವರ್ತೂರು ಪ್ರಕಾಶ್ ಅವ್ರು ಮಾಡಿದ ಕನಕ ಜಯಂತಿ ನೋಡಿದ್ದೀರಿ. ಇವತ್ತು ಅವ್ರು ಹುಟ್ಟಿದ
ಪ್ರತಿಯೊಬ್ಬನು ಇಲ್ಲಿ ನೋಡ್ತಾ ಇದ್ದೀರಿ, ಸಾವಿರಾರು ಸಂಖ್ಯೆಯಲ್ಲಂತ ಅವ್ರ ಅಭಿಮಾನಿಗಳು ಅವ್ರ ಅದನ್ನ ನೋಡಿದ್ರೇನೆ ಅವ್ರ ನಾಯಕತ್ವ ಬಿಂಬಿಸುತ್ತೆ. ಅವ್ರು ಯಾವ ತರದ ನಾಯಕ, ಅಹಿಂದ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ನಾಯಕ ಆಗಿದ್ದಾರೆ ಅವರು ಅನ್ನೋದನ್ನ ಇಲ್ಲಿ ಕಾರ್ಯಕ್ರಮ ಬಿಂಬಿಸುತ್ತೆ. ಇದೇ ಈ ಕಾರ್ಯಕ್ರಮದ ಒಂದು ಹುಮ್ಮಸ್ಸಿನಲ್ಲಿ ಅವರು ಇದೇ ನೆಕ್ಸ್ಟ್ ಬರುವ ಮುಂಬರುವ ಚುನಾವಣೆಗಳಲ್ಲಿ ಶಾಸಕರಾಗಿ ಆರ್ಜಿ ಬರಲಿ ಅಂತ ಹೇಳಿ ಅವ್ರು ಹುಟ್ಟಬಹುದು. ಶುಭ ಇಡೀ ರಾಜ್ಯಾದ್ಯಂತ ಇದೆ. ಈಗ ಹೊರತೂರಿಂದಾನೆ ಬಂದ್ರು ಅವರು, ಹೊರತೂರಲ್ಲೂ ಅವ್ರ ಅಭಿಮಾನಿಗಳು ನಿನ್ನೆ ರಾತ್ರಿಯಿಂದಾನೆ ಕಾದಿದ್ರು ಅವ್ರಿಗೆ ಅವ್ರು ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕಂತ. ಕಾರಣಾಂತರಗಳಿಂದ ಅವರು ಮನೆಯಲ್ಲಿ ಸ್ವಲ್ಪ ತಾಯಿಗೆ ಆರೋಗ್ಯ ಸರಿ ಇಲ್ಲದೆ ಹೊರತೂರಲ್ಲಿ ಆಚರಣೆ ಮಾಡಲಿಲ್ಲ. ಇಲ್ಲಿ ಕೋಲಾರಲ್ಲಿ ಒತ್ತಾಯದ ಮೇಲೆ ಅಭಿಮಾನಿಗಳು ಇಲ್ಲಿ ಮಾಡ್ತಿದಾರೆ. ಸೊ ಅದಕ್ಕೆ ನಾವು ಹೊರತೂರಿಂದ ಎಲ್ಲರೂ ಇಲ್ಲಿಗೆ ಬಂದಿದ್ದೀವಿ, ಇಲ್ಲ ಕಾರ್ಯಕ್ರಮ ಮಾಡಬೇಕು.